ಸುಧಾಕರ್ ನಮ್ಮೂರು ಹುಡುಗ ಅವರ ಬಗ್ಗೆ ನನಗೆ ಗೌರವ ಇದೆ ನೀವು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಮುಂದಿನ ಬಾರಿ ವಿಧಾನಸೌಧಕ್ಕೆ ಬರ್ತೀರೇನೋ ಚಿಕ್ಕಬಳ್ಳಾಪುರದಿಂದಲೇ ಸ್ಪರ್ಧೆ ಮಾಡಿದರೆ ಮತ್ತೈದು ವರ್ಷ ಕಷ್ಟಪಡಬೇಕಾಗುತ್ತೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವರಿಗೆ ಟಾಂಗ್ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು ಪ್ರದೀಪ್ ಈಶ್ವರ್ ಬೆಂಬಲಿಗರು ಹಲ್ಲೆ ಯತ್ನಿ ಹಲ್ಲೆಗೆ ಯತ್ನಿಸಿ ಪ್ರಾಣ ಬೆದರಿಕೆ ಹಾಕಿ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಸುಧಾಕರ್ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ ನಮ್ಮ ಹುಡುಗರು ಹಲ್ಲೆ ಮಾಡಿದ್ದಾರೆ ದಾಳಿ ಮಾಡಿದ್ದಾರೆ ಅನ್ನೋದಾದರೆ ತಾಕತ್ತಿದ್ರೆ ಪ್ರೂಫ್ ತೋರಿಸಿ ನಿಮ್ಮದೇ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸಿರುವವರು ನೀವು ಈಗ ಅವರನ್ನೇ ಜೊತೆಗೆ ಕೂರಿಸ್ಕೊಂಡು ಆರೋಪ ಮಾಡ್ತಿದ್ದೀರಾ ಅಂತ ಹೇಳಿದ್ದಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋಣ ಎಂಬ ಸುಧಾಕರ್ ಸವಾಲ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪ್ರತಿಕ್ರಿಯಿಸಿ ಯಾಕೆ ಸುಧಾಕರ್ ಅವರೇ ಬಿ ಜೆ ಪಿಯವರು ಅವರು ನಿಮಗೆ ಟಿಕೆಟ್ ಕೊಡಲ್ವಾ ಎರಡು ತಿಂಗಳ ಹಿಂದೆ ನಾನು ನಿಮ್ಮನ್ನು ಸೋಲಿಸಿದ್ದೇನೆ ಮತ್ತೆ ಯಾಕೆ ಬರಬೇಕು ನೀವು ಬೇಕಾದ್ರೆ ಐದು ವರ್ಷ ಆದಮೇಲೆ ಪಕ್ಷೇತರವಾಗಿ ಬಂದು ಬಂದು ಸ್ಪರ್ಧಿಸಿ ಅಂತ ಹೇಳೋರೆ ಈ ಹೆಂಗಾಗ್ಬಿಟ್ಟೈತೆ ಅಂದರೆ ಈ ರಾಜ್ಯ ರಾಜಕೀಯದಲ್ಲಿ ಮುಂಚೆ ಒಂದಷ್ಟು ಚರ್ಚೆ ಆಗ್ತಿತ್ತು ಯಡಿಯೂರಪ್ಪ ಯಡಿಯೂರಪ್ಪ ಅವ್ರಿಗೆ ಗುಡುಗಿದ್ರೆ ವಿಧಾನಸೌಧ ನಡಗುತ್ತೆ ಅಂತ ನಿಜ ಯಡಿಯೂರಪ್ಪ ಅವ್ರಿಗೆ ಮಾತು ಅದು ಸುಲಭ ಅಲ್ಲ ಅಂತ ಆ ನಂತರದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಸಿ ಟಿ ರವಿ ಇತ್ತೀಚಿನ ದಿನಗಳಲ್ಲಿ ಪ್ರತಾಪ್ ಸಿಂಹ ಏನು ಮಾತಾಡ್ತಾರೆ ಅವ್ರಿಗೆ ಬಿಡಪ್ಪ ಸುಮ್ಮನೆ ಇದ್ಬಿಡೋದು ಒಳ್ಳೆಯದು ಸುಮ್ಮನಿದ್ಬಿಟ್ರೆ ಭಾಳ ಒಳ್ಳೇದು ಅವ್ರಿಗೆ ನಾವು ಬಾಯಿ ಕೊಡೋಕ್ಕಾಗಲ್ಲ ಅಂತ ಇಂಥದೇ ಪರಿಸ್ಥಿತಿ ಈಗ ಬಿ ಜೆ ಪಿಗೆ ಎದುರಾಗಿದೆ ಕಾರಣ ಕಾಂಗ್ರೆಸ್ನ ಹೊಸ ಶಾಸಕ ಮೊದಲ ಬಾರಿಗೆ ಆಯ್ಕೆ ಆಗಿರುವಂಥ ಶಾಸಕ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಕೊಡೋಕ್ಕಾಗಲ್ಲ ಬಾಯಿ ಯಾವ ಕಾರಣಕ್ಕೆ ಸಾಧ್ಯವಿಲ್ಲ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದವರು ಸವಾಲು ಹಾಕಿದ್ರು ತಾಕತ್ತಿದ್ರೆ ಬಂದ್ಬಿಟ್ಟು ಪಕ್ಷೇತರವಾಗಿ ಸ್ಪರ್ಧಿಸಿ ಅಂತ ನಾನು ಯಾಕೆ ಪಕ್ಷೇತರವಾಗಿ ಸ್ಪರ್ಧಿಸ್ಬೇಕು ನಾನು ಯಾಕೆ ಪಕ್ಷೇತರವಾಗಿ ಸ್ಪರ್ಧಿಸ್ಬೇಕು ನಾನು ಗೆಲ್ತಿನಿ ಅನ್ನೋ ಕಾರಣ ಕಾಂಗ್ರೆಸ್ ಟಿಕೆಟ್ ಕೊಟ್ಟವ್ರು ಗೆದ್ದಿದ್ದೀನಿ ನೀವು ಗೆಲ್ತೀರ ಅಂದ್ಬಿಟ್ಟು ಬಿ ಜೆ ಪಿಯವರು ಟಿಕೆಟ್ ಕೊಟ್ಟರು ಹಳ್ಳ ಹಿಡಿದ್ರಿ ನೀವು ಬೇಕಾದ್ರೆ ಐದು ವರ್ಷ ಬಿಟ್ಬಿಟ್ಟು ಬಿ ಜೆ ಪಿ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಬನ್ನಿ ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ಆದರೆ ಆದರೆ ಚಿಕ್ಕಬಳ್ಳಾಪುರವನ್ನು ಬಿಟ್ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಜೀವನ ನೋಡ್ಕೊಳ್ಳಿ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊತೀನಿ ಅಂದರೆ ಅಲ್ಲಿ ನಾನು ಇರ್ತೀನಿ ತಾನೆ ನೀವು ಸೋಲೋದು ಫಿಕ್ಸ್ ತಾನೇ ಪ್ರದೀಪ್ ಈಶ್ವರ್ ಕಾನ್ಫಿಡೆನ್ಸ್ಗೆ ಮಾತಿನ ಲೆವೆಲ್ಗೆ ಯಾಕಂದರೆ ಅವ್ರ ಕಾನ್ಫಿಡೆನ್ಸ್ ನಾವು ಅಂಡರ್ ಎಸ್ಟಿಮೇಟ್ ಮಾಡಂಗೇ ಇಲ್ಲ ಪ್ರೂವ್ ಮಾಡಿ ತೋರಿಸ್ಬಿಟ್ಟು ಅವ್ರೆ ಹಾಂ ನಾನು ಸುಧಾಕರ್ನೇ ಸೋಲಿಸ್ಬಲ್ಲೆ ಅನ್ನೋದನ್ನು ಪ್ರದೀಪ್ ಈಶ್ವರ್ ಪ್ರೂವ್ ಮಾಡಿ ತೋರಿಸಿದ್ದಾರೆ ಹೀಗಾಗಿ ಅವ್ರ ಕಾನ್ಫಿಡೆನ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಬೇಕಾದ್ರೆ ನೀವೇ ಇಂಡಿಪೆಂಡೆಂಟಾಗಿ ಬನ್ನಿ ಇಲ್ಲ ಕ್ಷೇತ್ರ ಬಿಟ್ಟು ಬೇರೆ ಕಡೆಗೆ ಹೋಗಿ ಅಂತ ಮಾಜಿ ಆರೋಗ್ಯ ಸಚಿವರಾದಂಥ ಮಾಜಿ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಮರು ಸವಾಲನ್ನು ಹಾಕಿದ್ದಾರೆ ಒಂದು ರೀತಿ ಮಜಾ ಸುಧಾಕರ್ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ರು ಅವರು ಟಾಂಕ್ ಕೊಡ್ತಾರೆ ಇವರು ಟಾಂಕ್ ಕೊಡ್ತವ್ರೆ ಬಟ್ ಪ್ರದೀಪ್ ಈಶ್ವರ್ಗೆ ಸುಲಭವಾಗಿ ಯಾರು ಕೂಡ ಮಾತಾಡ್ ಸೋಲ್ಸೋದು ಕಷ್ಟ